ಬೇಡಮ್ಮ, ನೀನು ಈ ಕೆಲಸ ಎಲ್ಲ ಮಾಡಬೇಡ. ಆಮೇಲೆ ನನ್ನ ಮಗ ನನ್ನನ್ನು ಬೈತಾನೆ. ಮದುವೆ ಆದ ಮಾರನೇ ದಿನಕ್ಕೆ ಮಗನ ಹತ್ರ ಬೈಸ್ಕೊಳ್ಳೋ ಸುಯೋಗ ನನಗೆ ಯಾಕೆ ಬೇಕು ಹೇಳು? ನಮ್ಮ ಕೆಲಸನ ಮಾಡಿಕೊಂಡ್ರೆ ಒಳ್ಳೇದಲ್ವಾ? ಸೀನಿಯರ್ ಶಾಲಿನಿ ರೀ, ಎಲ್ರಿ ನಿಮ್ ದೇವ್ರ ಕೊಟ್ಟಕ್ಕ ಕಾಣಿಸ್ತಾನೆ ಇಲ್ವಲ್ಲ? ಸೀನಿಯರ್ ಮಾಮ್, ಏನ್ ಮಾಮ್ ನಿಮ್ ಸೊಸೆ ಕಾಣಿಸ್ತಾನೆ ಇಲ್ವಲ್ಲ? ಸೀನಿಯರ್ ಎಲ್ರಿ ಇದ್ದೀರಾ? ನಿಂಗೆ ಸ್ವೀಟ್ ಇಷ್ಟ ಅಲ್ವಾ? ಅದಕ್ಕೆ ಒಂದು ಹೊಸ ರುಚಿ ಟ್ರೈ ಮಾಡಿದ್ದೀನಿ, ತಿನ್ನೋಡ್ಬಿಟ್ಟು ಹೇಳಿ ಹೇಗಿದೆ ಅಂತ. ನೋಡೋಕ್ಕೇನೋ ತುಂಬ ಚೆನ್ನಾಗೇ ಇದೆ, ಅದರ ಟೇಸ್ಟ್ ಹೇಗಿದೆ ಅಂತ ನಮ್ಮ ಸೀನಿಯರ್ ತಿನ್ಬಿಟ್ಟು ಹೇಳ್ತಾರೆ. ಸೀನಿಯರ್ ಯಾಕಮ್ಮ ತಿನ್ನಿಸ್ಕೋ ದೊರೆ, ತಿನ್ಸೋವಾಗ ತಿನ್ಲಿ ಅಂತ ಕಾಯ್ಬಾರ್ದು ಕಣೋ, ಬಾಯಿ ತುಂಬ ಸುಡ್ಬೇಕು. ಹೇಗಿದೆ? ಸೂಪರ್ ಆಗಿದೆಯಂತ. ನಿನ್ ಸೊಸೆ ನಿನ್ನ ಪಾಸ್ ಮಾಡ್ಬಿಡ್ಲು ಮಾವ್, ಇದೇ ಖುಷಿಗೆ ನನಗೂ ಒಂದು ಹಾಕು. ಏನ್ರಿ ಇದು ಅನ್ಯಾಯ? ಒಬ್ಬರೇ ತಿಂತಿದ್ದೀರಲ್ಲ, ನನ್ನ ಹತ್ರ ಮಾತ್ರ ತಿನ್ನಿಸ್ಕೊಂಡ್ರೆ ಸಾಕ? ವಾಪಸ್ ನನಗೂ ತಿನ್ನಿಸೋದು ಬೇಡವಾ? ತಿನ್ನಿಸ್ರಿ. ಇದ್ಯಾಕ್ರಿ ಮಾಮ್ನ ಒಳೆ ಹಂಗ್ ನೋಡ್ತಾ ಇದ್ದೀರಾ? ತಿನ್ಸಿ. ಇಂಥದ್ದೆಲ್ಲ ನಿನ್ನ ರೂಮಲ್ಲಿ ಇಟ್ಕೋಬಾರ್ದ? ನಾನೇನು ತಪ್ಪು ಮಾಡಿದೆ ಮಾಮ್? ಪ್ರೀತಿಯಿಂದ ಒಂದು ಸ್ವೀಟ್ ತಿನ್ನಿಸ್ದೆ, ಪ್ರೀತಿಯಿಂದ ಒಂದು ಸ್ವೀಟ್ ತಿನ್ನಿಸ್ಕೊಂಡೆ, ಅಷ್ಟೇ ತಾನೆ? ಆದರೂ ನಮ್ಗಳ ಮುಂದೆ ಹೀಗೆಲ್ಲ ಸರಸ ಸಾಲಪ್ಪ ಮಾಡ್ತೀಯಲ್ಲ. ಇದು ಸರಸ ಅಲ್ಲ ಮಾಮ್, ಜಸ್ಟ್ ಲವ್. ಅದೇನಾದರೂ ಇರಲಿ, ನಮ್ಗಳ ಮುಂದೆ ಹೀಗೆಲ್ಲ ನಡ್ಕೊಂಡ್ರೆ ಚೆನ್ನಾಗಿರಲ್ಲ. ನೀನಾದರೂ ಸ್ವಲ್ಪ ಬುದ್ಧಿ ಹೇಳಬಾರ್ದಮ್ಮ. ಮಾಮ್, ಸುಮ್ ಸುಮ್ಮನೆ ಮಧ್ಯಕ್ಕೆ ಅವ್ರನ್ನ ಯಾಕೆ ಕೇಳ್ತಿದ್ಯಾ? ಇದಕ್ಕಿದ್ದಂಗೆ ಏನಾಯ್ತು ನಿಂಗೆ? ಇಷ್ಟು ವರ್ಷದಲ್ಲಿ ನೀನು ನನಗೆ, ನಾನು ನಿಂಗೆ ಎಷ್ಟು ಸಲ ತಿನ್ನಿಸಿಲ್ಲ, ತಿನ್ನಿಸ್ಕೊಂಡಿಲ್ಲ? ಅಮ್ಮನಿಗೂ ಹೆಂಡತಿಗೂ ಒಂದೇ ಹೋಲಿಕೆ ಮಾಡ್ತೀಯೇನು? ಯಾಕೆ ಮಾಡಬಾರ್ದು? ನಿನ್ನ ಮೇಲೆ ಇರೋದು ಪ್ರೀತಿನೇ, ಹಾಗೆ ಅವ್ರ ಮೇಲೆ ಇರೋದು ಪ್ರೀತಿನೇ, ಸೊ ಡಿಫ್ರೆನ್ಸ್ ಎಲ್ಲಿರುತ್ತೆ ಹೇಳು? ಕರೆಕ್ಟಾಗಿ ಹೇಳಿದೆ ಮಗನೆ. ಹೌದಲ್ವೇನಮ್ಮ, ಪ್ರೀತಿ ಮುಂದೆ ಎಲ್ಲ ಸಂಬಂಧನೂ ಒಂದೇ ಅಂತಿದ್ದಾನೆ, ನಿಜ ಅಲ್ವೇನ? ಸಾಧ್ಯನೇ ಇಲ್ಲ. ಅಮ್ಮ ಅಮ್ಮನೇ, ಹೆಂಡತಿ ಹೆಂಡತಿನೇ, ಇಬ್ಬರು ಪ್ರೀತಿನೂ ಒಂದೇ ಅಂತ ವಾದ ಮಾಡೋ